दर्शन जामीन भविष्य ऐन जामीन सिगुत्ता इल्वा अन्नुवंत प्रश्नेय जोतेगे सेवी नागेश वादवन्न मंडने माड्ता इद्दारे आ ओंदु वाद मने एसपीपी अवरु माडिदक्के प्रतिवाद आगिदे एनेनु टेक्निकल एविडेंस मूलक जामीन कोडलेबारदु अंत हेळि एसपीपी वादवन्न मंडने माडिद्रल्ल आ वादक्के इवत्तु मत्ते प्रतिवादवन्न माडि जामीन कोडलेबेकादंत ओंदु प्रकरण याकागुत्ते इदु जामीन याक कोडबेकु दर्शन्गे अन्नुव विचारवन्न ईग टेक्निकल एविडेंस गळल्लि एनेल्ल लोप आगिदे अन्नोदन्न हेळुव प्रयत्नवन्न माड्ता इद्दारे इल्लि एसपीपी पोलिस तपारे अंत हेतर तनिखाधिकारिया विचार तनिखाधिकारी हेग तनिखे मोदी अदे रीतिया तनिखे नड़दे अगवी नागेश इष्ट अल अल हे टेक्निकल एविडेंस लोप आगे अवर मेनशन ನಾವಾಗ್ಲೇ ಹೇಳ್ತಾ ಇದ್ವಿ ಅಂದ್ರೆ ಲೊಕೇಶನ್ ವಿಚಾರವನ್ನ ಕೂಡ ಹೇಳಿದ್ರು ಲೊಕೇಶನ್ ಮೂಲಕ ಅವರಲ್ಲಿ ಇದ್ರು ಅನ್ನೋದನ್ನ ಇವರು ಹೇಳುವಂತ ಸಾಬೀತು ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಡಯಾಗ್ರಾಮ್ ಇಟ್ಕೊಂಡು ಸಾಕ್ಷ್ಯಗಳು ಇಲ್ಲೇ ಇದ್ರು ಅಂತ ತೋರಿಸಲಾಗಿದೆ ಸುತ್ತಮುತ್ತಲಿನ ಟವರ್ ಲೊಕೇಶನ್ ಪ್ರಕಾರ ಶೆಡ್ ಅಲ್ಲಿ ಇದ್ರು ಅಂತ ಹೇಳಲಾಗಿದೆ ಪವಿತ್ರ ದರ್ಶನ್ ಪವನ್ ವಿನಯ್ ನಾಗರಾಜ್ ಲಕ್ಷ್ಮಣ್ ಇವರೆಲ್ಲರೂ ಇದ್ರು ಅಂತ ಹೇಳಲಾಗಿದೆ ಎಲ್ಲರೂ ಸ್ನೇಹಿತರು ಡ್ರೈವರ್ ಮ್ಯಾನೇಜರ್ ಸರ್ವೆಂಟ್ ಒಂದೇ ಜಾಗದಲ್ಲಿ ಇರೋದ್ರಲ್ಲಿ ಏನು ವಿಶೇಷತೆ ಇದೆ ಯಾಕೆ ಇವರು ಒಂದೇ ಕಡೆ ಇರಬಾರದ ಅನ್ನುವಂತ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸಿವಿ ನಾಗೇಶ್ವರ ಎಲ್ಲರೂ ಸ್ನೇಹಿತರು ಜೊತೆಗೆ ಈಗ ಕೆಲವರು ಡ್ರೈವರ್ ಆಗಿರಬಹುದು ಮ್ಯಾನೇಜರ್ ಆಗಿರಬಹುದು ಅಥವಾ ಸರ್ವೆಂಟ್ ಇವರೆಲ್ಲರೂ ಕೂಡ ಒಂದೇ ಜಾಗದಲ್ಲಿ ಇರೋದ್ರಲ್ಲಿ ತಪ್ಪೇನಿದೆ ಅದರಲ್ಲಿ ಏನು ವಿಶೇಷ ಅನ್ನುವ ಪ್ರಶ್ನೆಯನ್ನ ಕೇಳ್ತಿದ್ದಾರೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟವರ್ ಡಂಪ್ ತೋರಿಸುತ್ತೆ ಟವರ್ ನಿಂದ ಶೆಡ್ ಇರೋದು 5 ಕಿಲೋಮೀಟರ್ ದೂರದಲ್ಲಿ ತುಂಬಾ ಜನಸಂದಣಿ ಇರೋ ಏರಿಯಾ ಕೂಡ ಇದು ಈಗಾಗಲೇ ಪಟ್ಟಣಗೆರೆ ಶೆಡ್ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇದ್ದಾರೆ ಅವರು ಟವರ್ ಸೆಲ್ ರೇಡಿಯಸ್ 45 ಕಿಲೋಮೀಟರ್ ಹೋಗಬಹುದು ಆದರೆ ಜನಸಂದಣಿ ಇರೋ ಜಾಗದಲ್ಲಿ ಕೇವಲ 2 ಮೈಲಿ ಮಾತ್ರ ರೇಡಿಯೇಷನ್ ಇರುತ್ತೆ ಹಾಗಾದ್ರೆ ಇವರಿಗೆ ಇಲ್ಲಿ ರೇಡಿಯೇಷನ್ ಹೇಗೆ ಲಭ್ಯ ಆಯಿತು ಯಾವ ರೀತಿಯಾಗಿ ಸಿಕ್ತು ಯಾಕಂತ ಹೇಳಿದ್ರೆ ಜನಸಂದಣಿ ಇರೋ ಜಾಗದಲ್ಲಿ ಕೇವಲ 2 ಮೈಲಿ ಮಾತ್ರ ರೇಡಿಯೇಷನ್ ಸಿಗುತ್ತೆ ಅಂತ ಹೇಳಿದ್ರೆ ಇವರು ಟವರ್ ನಿಂದ ಶೆಡ್ ಇರೋದು 5 ಕಿಲೋಮೀಟರ್ ದೂರದಲ್ಲಿ ಅಂತ ಹೇಳಿ ಅದನ್ನ ತೋರಿಸಿ ಜನಸಂದಣಿ ಇರೋ ಏರಿಯಾವೂ ಇದು ಆಗಿರೋದ್ರಿಂದ ಈಗ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಟವರ್ ಡಂಪ್ ತೋರಿಸಿದೆ ಇಲ್ಲಿ ಹಾಗಾದ್ರೆ ಇಲ್ಲಿ ಜನಸಂದಣಿ ಇರುವ ಜಾಗದಲ್ಲಿ 2 ಮೈಲಿ ಮಾತ್ರ ರೇಡಿಯೇಷನ್ ತೋರಿಸಿದ್ರೆ ಇವರಿಗೆ ಹೇಗೆ ತೋರಿಸ್ತು ಅನ್ನುವ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಹೇಗೆ ಇವರಿಗೆ ರೇಡಿಯೇಷನ್ ಲಭ್ಯ ಆಗಿದೆ ಇಲ್ಲಿ ಡಯಾಗ್ರಾಮ್ ಸೃಷ್ಟಿ ಬಗ್ಗೆನೇ ಹಲವು ಅನುಮಾನಗಳಿದೆ ಈ ಒಂದು ಡಯಾಗ್ರಾಮ್ ಏನು ಸೃಷ್ಟಿ ಆಗಿದೆ ಅಂದ್ರೆ ಡಯಾಗ್ರಾಮ್ ಏನು ಈಗ ಕೊಟ್ಟಿದಾರಲ್ಲ ಇದರ ಬಗ್ಗೆನೇ ಅನುಮಾನ ಇರೋದು ಅನ್ನುವಂತ ವಿಚಾರವನ್ನ ಹೇಳ್ತಾ ಇದ್ದಾರೆ ಈ ಒಂದು ಡಯಾಗ್ರಾಮ್ನ ಆಧಾರದ ಮೇಲೆನೇ ಚಾರ್ಜ್ ಶೀಟ್ ಅನ್ನು ಇವರು ಹಾಕಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಈಗ ಎಲ್ಲಾ ಸಾಕ್ಷ್ಯಗಳನ್ನು ಮುಂದಿಟ್ಕೊಂಡು ತನಿಖೆಯನ್ನ ಮಾಡಿ ಜಾಮೀನು ಕೊಡಬಾರದು ಅಂತ ಹೇಳಿ ಎಸ್ಪಿಪಿ ಅವರು ವಾದ ಮಾಡಿದಾರಲ್ಲ ಹಾಗಾದ್ರೆ ಇವರು ಏನೆಲ್ಲಾ ಲೋಪಗಳನ್ನು ಮಾಡಿದ್ದಾರೆ ಯಾವೆಲ್ಲ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲಿ ಲೋಪ ಆಗಿದೆ ಯಾವೆಲ್ಲ ಅಂಶಗಳ ಆಧಾರದ ಮೇಲೆ ಇಲ್ಲಿ ಇವರು ಈ ಒಂದು ತನಿಖೆಯನ್ನ ಮಾಡಿದ್ದಾರೆ ಲೊಕೇಶನ್ ನ ವಿಚಾರ ಟವರ್ ಡಂಪ್ ವಿಚಾರ ಆಗಿರಬಹುದು ಸಿಮ್ ನ ವಿಚಾರ ಆಗಿರಬಹುದು ಫೋಟೋಗಳ ವಿಚಾರ ಆಗಿರಬಹುದು ಈಗ ಅಲ್ಲಿ ಯಾರ್ಯಾರು ಇದ್ದರು ಅನ್ನೋದನ್ನ ಹೇಳುವಂತ ವಿಚಾರ ಹೀಗೆ ಆಮೇಲೆ ಎಷ್ಟು ಜನ ಇದ್ದರು ಎಲ್ಲಾ ಕಡೆಯಲ್ಲೂ ಕೂಡ ಈಗ ಇಲ್ಲಿ ಲೋಪ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಟೆಕ್ನಿಕಲ್ ಎವಿಡೆನ್ಸ್ ಅಲ್ಲ ಇಲ್ಲಿ ಸಮಸ್ಯೆ ಮಾಡ್ಕೊಂಡಿದ್ದಾರೆ ಇವರು ಇವರು ಅಲ್ಲಿ ಹೀಗಾಗಿದೆ ಹಾಗಾಗಿದೆ ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನ ಇವರು ಮಾಡ್ತಾ ಇದ್ದಾರೆ ಆದ್ರೆ ಹಾಗಾದ್ರೆ ಇಲ್ಲಿ ಟೆಕ್ನಿಕಲ್ ಆಗಿ ನಾವು ಕೂಡ ನೋಡ್ತಾ ಇದೀವಿ ಇಲ್ಲಿ ಆ ರೀತಿಯಾದಂತ ಸನ್ನಿವೇಶಗಳು ಹೇಗೆ ಇದೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಈಗ ಡಯಾಗ್ರಾಮ್ ಸೃಷ್ಟಿ ಬಗ್ಗೆನೇ ಹಲವು ಅನುಮಾನಗಳು ಇದೆ ಅದನ್ನ ಹೇಗೆ ಮಾಡಿದ್ರು ಅನ್ನೋದೇ ಈಗ ಇರುವಂತ ಪ್ರಶ್ನೆ ಇದೇ ಆಧಾರದ ಮೇಲೆ ಇವರು ಚಾರ್ಜ್ ಶೀಟ್ ಅನ್ನು ಹಾಕಿದ್ದಾರೆ ಈಗ ಎಸ್ಪಿಪಿ ಅವರು ವಾದ ಮಾಡಿದ್ರು ಶೆಡ್ ನಲ್ಲಿ ಆರೋಪಿಗಳ ಟವರ್ ಲೊಕೇಶನ್ ಪತ್ತೆಯಾಗಿದೆ ಅವರು ಅಲ್ಲೇ ಇದ್ದರು ಅನ್ನೋದಕ್ಕೆ ಟವರ್ ಲೊಕೇಶನ್ ಇಲ್ಲಿ ಸಾಕ್ಷ್ಯ ಅನ್ನೋದನ್ನ ಹೇಳಿದ್ರಲ್ಲ ಇವರೆಲ್ಲರೂ ಅಲ್ಲಿ ಇದ್ದರು ಅನ್ನೋದನ್ನ ಹೇಳಿದ್ರಲ್ಲ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಹಾಗಾದ್ರೆ ಆ ಟವರ್ ಡಂಪ್ ಹೇಗಾಗುತ್ತೆ ಅಂದ್ರೆ ಟವರ್ ಲೊಕೇಶನ್ ಡಂಪ್ ಯಾವ ಸ್ಥಳದಲ್ಲಿ ಆಗುತ್ತೆ ಎಷ್ಟು ಜನಸಂದಣಿ ಇರುವಂತ ಪ್ರದೇಶದಲ್ಲಿ ಆಗುತ್ತೆ ಎಷ್ಟು ದೂರದಿಂದ ಆಗುತ್ತೆ ಎಲ್ಲರೂ ಕೂಡ ಅವರ ಒಂದು ಲೊಕೇಶನ್ ಹೇಗೆ ಸಿಗುತ್ತೆ ಅನ್ನೋದರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಈಗ ಆ ಒಂದು ಲೊಕೇಶನ್ ನ ವಿಚಾರದಲ್ಲೂ ಟೆಕ್ನಿಕಲ್ ಅಲ್ಲಿ ಏನೇನು ಸಮಸ್ಯೆಗಳನ್ನು ಇದೆ ಅನ್ನೋದನ್ನ ಹೇಳುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಐಪಿ ಅಡ್ರೆಸ್ ಮೂಲಕ ಪಡೆದಿರುವ ಮಾಹಿತಿ ಕೂಡ ಅಕ್ಯುರೇಟ್ ಇಲ್ಲ ಅಂತ ಹೇಳಿದ್ದಾರೆ ಸಿವಿ ನಾಗೇಶ್